ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಡಿ ಕಿಚನ್. ಇವತ್ತು ನಾನು ಹೆಸರುಕಾಳಿನ ದೋಸೆ ಮಾಡ್ತಾ ಇದ್ದೀನಿ, ಪೆಸರೆಟ್ಟು ದೋಸೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲೀಗ 1 ಕಪ್ಪಷ್ಟು ಹೆಸರುಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು 2-3 ಸಲ ಇದನ್ನು ವಾಶ್ ಮಾಡ್ಕೋಬೇಕು. ಬೇಳೆನ ಹಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೆನೆಸ್ಕೋಬೇಕು. 5 ರಿಂದ 6 ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕು. ಈಗ ನೋಡೋಣ ಬನ್ನಿ, ಅಕ್ಕಿನೂ ಮತ್ತು ಹೆಸರುಕಾಳು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಜಾರಲ್ಲೀಗ ನೆನೆಸ್ಕೊಂಡಿರೋ ಅಕ್ಕಿನ ಮತ್ತು ಹೆಸರುಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 4 ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಶುಂಠಿ, ½ ಟೀಸ್ಪೂನಷ್ಟು ಜೀರಿಗೆ. ನೀರನ್ನ ಸೇರಿಸ್ಕೊಂಡು ಇವಾಗ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೋಬೇಕು. ಇದನ್ನು ತುಂಬ ಸ್ಮೂತಾಗಿ ರುಬ್ಕೋಬೇಕು. ರುಬ್ಕೊಂಡಿರೋ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆರಡು ನಿಮಿಷ ಚೆನ್ನಾಗಿ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಈಗ ಮಿಕ್ಸ್ ಆಗಿದೆ. ಇವಾಗ ದೋಸೆನ ಮಾಡ್ಕೋಬೋದು. ಸ್ಟೌವ್ ಆನ್ ಮಾಡಿಕೊಂಡು ಹೆಂಚನ್ನ ಇಟ್ಕೊಂಡಿದ್ದೀನಿ. ಹೆಂಚು ಕಾದಿದೆ, ಈಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ದೋಸೆ ಮಾಡ್ಕೊಳ್ತೀವಲ್ವ, ಅದೇ ರೀತಿ ಮಾಡ್ಕೋಬೇಕು. ಈಗ ಇದರಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ದೋಸೆ ಅನ್ನೋದು ಕುಕ್ ಆಗಲಿ. ಈ ದೋಸೆನ ಬರೀ 1 ಸೈಡ್ ಮಾತ್ರ ಕುಕ್ ಮಾಡ್ಕೋಬೇಕು. ಚೌಟಿಂದ ಈರುಳ್ಳಿನೆಲ್ಲ ಈ ರೀತಿ ಮಾಡ್ಕೊಳ್ಳಿ ಒಂದ್ಸಲ. ದೋಸೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ. ಹೆಸರುಕಾಳಿನ ದೋಸೆ ಮತ್ತು ಪೆಸರೆಟ್ಟು ದೋಸೆ ಈಗ ನಮಗೆ ರೆಡಿಯಾಗಿದೆ. ಈ ದೋಸೆನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಹೆಸರುಕಾಳಿನ ದೋಸೆ ಈಗ ರೆಡಿಯಾಗಿದೆ, ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.